Hello friends, welcome to Are You Ready to Study channel. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಡೀಸೆಲ್ ಜನ್ರೇಟರ್ನಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ನೀವು ಮಾಡೇ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಓಕೆ, ಮೊದಲು ಜನ್ರೇಟರ್ ಅಂದರೆ ಏನು? A generator is a device that converts mechanical energy into electrical energy. ಅಂದರೆ ಜನ್ರೇಟರ್ ಅನ್ನೋದು ಒಂದು ಡಿವೈಸ್, ಅದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೂ ಒಂದು ವಿಡಿಯೋ ಮಾಡೇ ಬಿಡೋಣ. ಓಕೆ, ಇವತ್ತಿನ ಟಾಪಿಕ್ಕು ನಿಮಗೆ ಗೊತ್ತಿರೋ ಹಾಗೆ ಡೀಸೆಲ್ ಜನ್ರೇಟರ್ ಪಾರ್ಟ್ಸ್. ಫಸ್ಟು ಡೀಸೆಲ್ ಇಂಜಿನ್, ಡೀಸೆಲ್ ಟ್ಯಾಂಕ್, ಬ್ರೀತರ್, ಆಲ್ಟರ್ನೇಟರ್, ಫ್ಯೂಯಲ್ ಸಿಸ್ಟಮ್, ವೋಲ್ಟೇಜ್ ರೆಗ್ಯುಲೇಟರ್, ಕೂಲಿಂಗ್ ಸಿಸ್ಟಮ್ ಆ್ಯಂಡ್ ಎಕ್ಸಾಸ್ಟ್ ಸಿಸ್ಟಮ್, ಲ್ಯುಬ್ರಿಕೇಷನ್ ಸಿಸ್ಟಮ್, ಬ್ಯಾಟ್ರಿ ಚಾರ್ಜರ್, ಕಂಟ್ರೋಲ್ ಪ್ಯಾನಲ್, ಬ್ಯಾಟ್ರೀಸ್, ಸೈಲೆನ್ಸರ್, ಲ್ಯೂಬ್ ಆಯಿಲ್ ಫಿಲ್ಟರ್, ವಾಟರ್ ಸೆಪರೇಟರ್, ಸಿಲಿಂಡರ್ಸ್, ಏರ್ ಫಿಲ್ಟರ್, ರೇಡಿಯೇಟರ್, ರೇಡಿಯೇಟರ್ ಫ್ಯಾನ್, ಸೆಲ್ಫ್ ಸ್ಟಾರ್ಟರ್, ಫ್ಯೂಲ್ ಫಿಲ್ಟರ್. ಇದೆಲ್ಲ ಪಾರ್ಟ್ಸು ಡೀಸೆಲ್ ಜನ್ರೇಟರ್ನಲ್ಲಿ ಇರೋ ಮುಖ್ಯವಾದ ಪಾರ್ಟ್ಸು. ಈ ವಿಡಿಯೋದಲ್ಲಿ ಯಾವುದಾದ್ರೂ ಪಾರ್ಟ್ ಮಿಸ್ ಮಾಡಿದರೆ ಸಾರಿ, ಆ್ಯಂಡ್ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಂಬ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ಕೊಳ್ತಿರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.